ಜಿಲ್ಲೆಯ ಹೊಮನಾಬಾದ್ ಪಟ್ಟಣದಲ್ಲಿ ಕಳೆದ 8ಕ್ಕೂ ಅಧಿಕ ದಶಕದಿಂದ ಪ್ರತಿ ವರ್ಷ ನಿರ್ಮಿಸಿ ಪ್ರತಿಕೃತಿ ದಹಿಸುವ ಪರಂಪರೆಯ ಮೇಲೆ ಈ ಬಾರಿ ಕೋವಿಡ್ 19 ಪ್ರಭಾವವಾಗಿದೆ. ಪ್ರತಿ ವರ್ಷದ 30 ಅಡಿ ಎತ್ತರ ರಾವಣ ಪ್ರತಿಕೃತಿ ಈ ಬಾರಿ ಕೇವಲ 15 ಅಡಿಗೆ ಇಳಿದಿದ್ದು ರಾವಣನ ಪ್ರತಿಕೃತಿ ನಿರ್ಮಿಸುತ್ತಿರುವ 8 ದಶಕ ಅವಧಿಯಲ್ಲೇ ಪ್ರಥಮ ಬಾರಿಗೆ ಇಷ್ಟು ಚಿಕ್ಕ ಪ್ರತಿಕೃತಿ ಸಿದ್ಧಪಡಿಸಲಾಗಿದೆ ಎನ್ನುತ್ತಾರೆ ಬಾಲಾಜಿ ದೇವಸ್ಥಾನ ಸೇವಾ ಸಮಿತಿಯ ಪ್ರಮುಖರು. वर्ष ऐन महामारी कोरोना कारण ऐन अति सणदर अरवत् वर्ष इतिहास अति चिखदादर रावण यह वर्ष मी सुमार हद्नार अथवा हद्ल अडी प्रति वर्ष ऐन मूव सवि रूपये पटाखे सिड्ती ಮನಸೂರೆಗೊಳ್ಳುವ ರಾಮಲೀಲಾ ಪ್ರಸಂಗ ಕೇವಲ ರಾವಣನ ಪ್ರತಿಕೃತಿಯನ್ನ ಸಿದ್ಧಪಡಿಸಿ ನೇರವಾಗಿ ದಹಿಸಿದ್ರೆ ಇದಕ್ಕೆ ಇಷ್ಟೊಂದು ಮಹತ್ವವಿರುತ್ತಿರಲಿಲ್ಲ. ರಾವಣನ ಪ್ರತಿಕೃತಿ ಮತ್ತು ರಾಮನನ ಪಲ್ಲಕ್ಕಿ ಮೆರವಣಿಗೆ ಇಲ್ಲಿನ ತೇರ ಮೈದಾನದಲ್ಲಿ ಜಯಘೋಷಗಳ ಮಧ್ಯೆ ತೆಗೆದುಕೊಂಡು ಹೋದ ನಂತರ ಗೌರವದಿಂದ ಸೀತೆಯನ್ನ ಮರಳಿಸುವಂತೆ ರಾಮನ ತಂಡದವರು ಹಲವು ಬಾರಿ ಮನವಿಯನ್ನ ಮಾಡುತ್ತಾರೆ. ಅದಕ್ಕೆ ಒಪ್ಪದ ರಾವಣನ ನಡುವೆ ಯುದ್ಧವನ್ನ ಸಾರಲಾಗುತ್ತದೆ. ಒಪ್ಪಂದ ಪ್ರಸಂಗದಲ್ಲಿ ಕೊನೆಗೆ ಯುದ್ಧವನ್ನ ಸಾರಿ ಸೀತೆಯನ್ನ ಮರಳಿ ಕರೆತರಲಾಗುತ್ತದೆ. ಇದನ್ನ ವೀಕ್ಷಿಸುವುದಕ್ಕಾಗಿ 4-5 ಸಾವಿರ ಜನ ನೆರೆದಿರುತ್ತಾರೆ. ಅದಕ್ಕೆ ಈ ಬಾರಿ ಅತ್ಯಂತ ಸರಳವಾಗಿ ನೆರವೇರಿಸಲಾಗಿದೆ ಎಂದು ಆಯೋಜಕ ಸಮಿತಿ ಪ್ರಮುಖರಾದ ಗೋಪಿ ಮೋಹಳೆ, ಹಿರಿಯ ಜೀವಿಗಳಾದ ಶಿವಾಜಿರಾವ್ ಭೋಸ್ಲೆ ವಿವರಿಸಿದರು. ಬ್ಯೂರೋ ರಿಪೋರ್ಟ್ ಶಶಿಕಾಂತ್ ಬಾಗೋಜಿ, ಭಾರತ್ ವೈಭವ್ ನ್ಯೂಸ್, ಬೀದರ್.